ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಟಿಕೆಟ್ ಯಾರಿಗೆ ಅನ್ನುವಂತ ಪ್ರಶ್ನೆ ಕಟ್ಟ ಕಡೆಯ ಕ್ಷಣದವರೆಗೂ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿತ್ತು. ಇನ್ಫ್ಯಾಕ್ಟ್ ಅಲ್ಲಿ ಮೋದಿ ಅವರು ಬಂದು ನಿಲ್ತಾರೆ ಅಂತಾಯ್ತು, ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೊಡಲಾಗುತ್ತೆ ಅನ್ನುವಂಥದ್ದಾಯ್ತು. ಸಾಕಷ್ಟು ಹೈ ಡ್ರಾಮಾ ನಾವು ನೋಡಿದ್ವಿ. ಕೊನೆ ಕ್ಷಣದಲ್ಲಿ ನಿನ್ನೆ ರಾತ್ರಿ ಅಚ್ಚರಿಯ ಅಭ್ಯರ್ಥಿ ಅಂತ ತೇಜಸ್ವಿ ಸೂರ್ಯ ಅವರ ಹೆಸರು ಅನೌನ್ಸ್ ಆಯಿತು. ಬಹಳ ಹಿಂದೆ ತೇಜಸ್ವಿ ಸೂರ್ಯ ಅವರ ಹೆಸರು ಇದಕ್ಕೆ ಕೇಳಬಂದಿತ್ತು. ಆಮೇಲೆ ಇಲ್ಲ, ತೇಜಸ್ವಿನಿ ಅನಂತಕುಮಾರ್ ಅವರೇ ನಿಲ್ತಾರೆ ಅಂತಾಯ್ತು. ಅಲ್ಟಿಮೇಟ್ಲಿ ಇದೀಗ ತೇಜಸ್ವಿ ಸೂರ್ಯ. ತೇಜಸ್ವಿ ಸೂರ್ಯ ಇಂಟೆಲೆಕ್ಚುಯಲಿ ಸಾಕಷ್ಟು ಪ್ರಶ್ನೆಗಳನ್ನ ತಗೋತಾ ಇರ್ತಾರೆ, ಟಿವಿಗಳಲ್ಲಿ ಡಿಬೇಟ್ಗಳಲ್ಲಿ ಬರ್ತಾ ಇರ್ತಾರೆ, ಬಿಜೆಪಿ ಯುವ ಮೋರ್ಚಾದಲ್ಲೂ ಸಾಕಷ್ಟು ಹೆಸರು ಮಾಡಿದ್ರು. ಈಗ ಪೊಲಿಟಿಕಲಿ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಅಲ್ಲಿ ಇದ್ದಾರೆ. ಸೊ ಹೇಗೆ ನಿಭಾಯಿಸ್ತಾರೆ, ಹೇಗೆ ಎದುರಿಸ್ತಾರೆ, ಮತ್ತು ನಮ್ಮ ಪೊಲಿಟಿಕಲ್ ಸ್ಟ್ರೈಟ್ ಹಿಟ್ ಪ್ರಶ್ನೆಗಳಿಗೆ ತೇಜಸ್ವಿ ಯಾವ ತರ ಉತ್ತರ ಕೊಡ್ತಾರೆ ನೋಡೋಣ. ನಮಸ್ಕಾರ ತೇಜಸ್ವಿ ಅವರೇ, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ಬಹಳ ಚಿಕ್ಕ ವಯಸ್ಸಿನಲ್ಲೇನೇ ಕ್ಯಾಂಡಿಡೇಟ್ ಗಳಲ್ಲಿ ಒಬ್ರು ಅಂತ ಅನ್ಸುತ್ತೆ. ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಬಂಡಾಯದ ನಡುವೆ, ವಿರೋಧದ ನಡುವೆ ಟಿಕೆಟ್ ದೊರೆತಿದೆ, ಏನ್ ಹೇಳಕ್ ಬಯಸ್ತೀರಿ? ಪಕ್ಷದ ನಾಯಕತ್ವ ನನ್ನಂತ ಒಬ್ಬ ಯುವ ಕಾರ್ಯಕರ್ತನ ಮೇಲೆ ಇಂಥ ಒಂದು ಜವಾಬ್ದಾರಿಯನ್ನು ಹೊರಿಸಿದೆ. ನನಗೆ ಒಂದು ಕಡೆ ಆಶ್ಚರ್ಯನೂ ಇದೆ, ಇನ್ನೊಂದು ಕಡೆ ಈ ರೀತಿಯ ಒಂದು ಪ್ರಕ್ರಿಯೆ ನಮ್ಮ ಪಾರ್ಟಿಯಲ್ಲದಲ್ಲೇ ಇನ್ಯಾವ ಪಾರ್ಟಿಯಲ್ಲೂ ಆಗಲ್ಲ ಅನ್ನುವಂಥ ಒಂದು ವಾಸ್ತವವೂ ನನಗೆ ಅರಿವಿದೆ. ಯಾಕೆಂತಂದರೆ ಬೇರೆ ಪಾರ್ಟಿಗಳಲ್ಲಿ ನಿಮಗೆ ಪಾರ್ಟಿ, ನಿಮಗೆ ಯಾವ ಸರ್ನೇಮ್ನಲ್ಲಿ ಹುಟ್ಟಿರ್ತೀರಿ, ನೀವು ಯಾವ ಕುಟುಂಬದಲ್ಲಿ ಹುಟ್ಟಿರ್ತೀರಿ, ಇದ್ರ ಮೇಲೆ ನಿಮಗೆ ಎಂ ಪಿ ಎಮ್ ಎಲ್ ಎಗಳ ಸ್ಥಾನಮಾನಗಳು ಪಾರ್ಟಿಯಲ್ಲಿ ಮೇಲೆ ಹೋಗುವಂಥದ್ದು ನಿಮಗೆ ಅಲ್ಲೆಲ್ಲ ಸಿಗ್ತವೆ. ಆದರೆ ನಮ್ಮ ಪಕ್ಷದ ವಿಶೇಷತೆ ಅಂತಂದರೆ ಇವತ್ತಿಂದಲ್ಲ, ನಾನು ಹೇಳ್ತಿರುವಂಥದ್ದು ನೀವು ಭಾರತದಾದ್ಯಂತ ನೋಡ್ಕೊಂಡು ಬಂದರೂ ಕೂಡ ಯುವಕರನ್ನ ಗುರುತಿಸುವಂಥದ್ದು, ಪ್ರಾಮಾಣಿಕ ಕಾರ್ಯಕರ್ತರನ್ನು ಗುರುತಿಸುವಂಥದ್ದು, ಅವರನ್ನು ಬೆಳೆಸುವಂಥ ಒಂದು ಪ್ರಯತ್ನ ಈ ಪಕ್ಷದಲ್ಲಿ ನಡ್ಕೊಳ್ತಾ ಬಂದಿದೆ. ಅದು ಈ ಪಕ್ಷದ ವಿಶೇಷತೆ. ಬಿಜೆಪಿಯಲ್ಲಿ ಯಾವುದೇ ಸಾಮಾನ್ಯ ಕಾರ್ಯಕರ್ತ ನಿಮ್ಮ ಹಾಗೆ ಕೆಲಸ ಮಾಡಿ ಟಿಕೆಟ್ ಫಸ್ಟ್ ಟೈಮ್ 28-29ಕ್ಕೆ ಗಿಟ್ಟಿಸ್ಕೊಳ್ಬಹುದು ಅಂತ ಹೇಳ್ತೀರಾ? ಎಷ್ಟು ಜನ ಇದ್ದಾರೆ ನೋಡಿ, ಇಲ್ಲಿ ಹೋದ ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ಪ್ರತಾಪ್ ಸಿಂಹ ನಮಗೆ ಒಂದು ಎಕ್ಸಾಂಪಲ್ ಆಗಿ ಬಂದರು, ಸಾಮಾನ್ಯ ಪತ್ರಕರ್ತರು. ನಾನು ಒಬ್ಬ ಸಾಮಾನ್ಯ ವಕೀಲನಾಗಿ ಕೆಲಸ ಮಾಡ್ತಾ, ಪಕ್ಷದ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ನನಗೆ ಇವತ್ತು ಅವಕಾಶ ಮಾಡಿಕೊಡ್ರು. ಹೋದ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಎಸ್ಪೆಷಲಿ ದಕ್ಷಿಣ ಕನ್ನಡದಲ್ಲಿ ನೋಡಿದ್ರೆ ಎಲ್ಲ ಅಭ್ಯರ್ಥಿಗಳು ಕಾರ್ಯಕರ್ತರು, ಯಾವುದೇ ರಾಜಕೀಯ ಕುಟುಂಬದ ಹಿನ್ನೆಲೆ ಇಲ್ಲದೇ ಇರುವಂಥವರು ಎಲ್ಲರೂ ಕಾರ್ಯಕರ್ತರನ್ನ ಯುವಕರು ಅವರನ್ನು ಆಯ್ಕೆ ಮಾಡಿ ಅವಕಾಶ ಸಿಕ್ತು. ಪ್ರೀತಮ್ ಗೌಡರು ಹಾಸನದಲ್ಲಿ ಅವಕಾಶ ಸಿಕ್ತು. ಬೆಂಗಳೂರಿನಲ್ಲಿ ನಮ್ಮ ಯುವ ಮೋರ್ಚಾದ ಅಧ್ಯಕ್ಷರು ಸಪ್ತಗಿರಿಗೌಡರು ಅವ್ರಿಗೆ ಅವಕಾಶ ಸಿಕ್ತು. ಯುವಕರನ್ನ ಒಟ್ಟಿನಲ್ಲಿ ಮುಂದೆ ತೆಗೆದುಕೊಂಡು ಬರಬೇಕು ಅನ್ನುವಂಥ ಒಂದು ಯೋಜನೆ ಈ ಪಕ್ಷದಲ್ಲಿ ನಡೀತಾ ಇದೆ. ಯಾಕೆಂದರೆ ಬಿಜೆಪಿ ಇಸ್ ಎ ವೆರಿ ಡೈನಮಿಕ್ ಆ್ಯಂಡ್ ಲಿವಿಂಗ್ ಪಾರ್ಟಿ. ನಿರೀಕ್ಷೆ ಇತ್ತ ನಿಮಗೆ ಈಗ ಟಿಕೆಟ್ ಸಿಗುತ್ತೆ ಅಂತ, ಅಥವಾ ನಿಮಗೂ ಇದು ಆಶ್ಚರ್ಯನೇನ? ನನಗೆ ಬಂದಿದ್ದು ಆಶ್ಚರ್ಯ. ಯಾಕೆಂತಂದರೆ ಇಂಥ ಒಂದು ದೊಡ್ಡ ಕ್ಷೇತ್ರದ ಒಂದು ಅವಕಾಶವನ್ನು, ಟಿಕೆಟನ್ನು, ಅದು ಅನಂತಕುಮಾರ್ ಅವರು ಕರ್ನಾಟಕ ಕಂಡಿರುವಂಥ ಅತ್ಯಂತ ಮೇರು ನಾಯಕರಲ್ಲಿ ಒಬ್ಬರು. ಅವರ ಪೊಲಿಟಿಕಲ್ ಫುಟ್ಪ್ರಿಂಟು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ, ಇಡೀ ದೇಶದಲ್ಲಿ ಅವರ ಒಂದು ಫುಟ್ಪ್ರಿಂಟ್ ಇದೆ. ನನ್ನಂಥ ಎಷ್ಟೋ ಸಾವಿರಾರು ಕಾರ್ಯಕರ್ತರನ್ನ ಬೆಳೆಸಿದಂಥವ್ರು ಅವರು. ಅಂಥ ನಾಯಕರ ಒಂದು ಜಾಗಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿರುವಂಥದ್ದು ನನಗೊಂದು ಅಚ್ಚರಿಯಾಗೇ ಬಂತು. ಅದು ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ರಿಎಲೆಕ್ಷನ್ನ ಒಂದು ಚುನಾವಣೆ ಇದು. ಅಂಥ ಇದಕ್ಕೋಸ್ಕರ ಪ್ರಯತ್ನ ಪಡಲಿಲ್ಲ? ಯಾವುದಕ್ಕೆ? ಟಿಕೆಟ್ಗೋಸ್ಕರ ನೀವು ಲಾಬಿ ಮಾಡಲಿಲ್ಲ? ಖಂಡಿತ ಇಲ್ಲ. ನೀವು ನಾನೊಂದು ನನ್ನ ಟ್ವಿಟ್ಟರ್ ಟೈಮ್ ಲೈನ್ಗೆ ನೀವು ಹೋಗಿ ನೋಡಿದ್ರೆ ಯಾವಾಗ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರ ಅಭ್ಯರ್ಥಿಯಾಗಿ, ಅಂದರೆ ಅವರ ಶಿಫಾರಸ್ಸಾಯಿತು ಅವರ ಹೆಸರು ಇಲ್ಲಿನ ಅಭ್ಯರ್ಥಿಯಾಗಿ, ನಾನು ಅವತ್ತು ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡಿ ಟ್ವೀಟ್ ಮಾಡಿದ್ದೆ. ನಾನು ಅವರು ಬೆಂಗಳೂರು ದಕ್ಷಿಣಕ್ಕೆ ಬಹಳ ಸೂಕ್ತ ಅಭ್ಯರ್ಥಿ ಅಂತ ಅನಿಸುತ್ತೆ ಅನ್ನುವಂಥದ್ದನ್ನು ನಾನು ಆನ್ ದ ರೆಕಾರ್ಡ್ ಇದೆ ಅದು ಇವತ್ತು ಟ್ವಿಟರ್ನಲ್ಲಿ. ಸೊ ನಾನು ಅವತ್ತು ಮಾಡಿದ್ದೆ, ಅವರನ್ನು ನಂತರ ಭೇಟಿ ಮಾಡಿ ಸೋಷಿಯಲ್ ಮೀಡಿಯಾಗಿಂತ ಒಂದು ಸ್ಟ್ರಾಟಜಿಗಳು ಮಾಡೋಣಂತೆ, ಮತ್ತು ನಾನು ಅವ್ರ ಜೊತೆಗೆ ಮಾತುಕತೆಯಲ್ಲಿದ್ದೆ. ಇದು ಪಕ್ಷದ ಲಾಸ್ಟ್ ಮಿನಿಟ್ನ ಒಂದು ತೀರ್ಮಾನ ಆಗಿರುವಂಥದ್ದು ನನಗೆ ಕಾಣಿಸುತ್ತೆ. ತಯಾರಿದ್ದೀರಾ ಎಷ್ಟು ಮಟ್ಟಿಗೆ? ಚುನಾವಣೆ ಅಂತಂದ್ರೆ ಆಲ್ ಆಫ್ ಅ ಸಡನ್ ರಾತ್ರಿ ಬೆಳಗಾಗದೊಳಗಡೆ ಎದುರಿಸುವಂಥದ್ದಲ್ಲ, ಅದಕ್ಕೊಂದಷ್ಟು ತಯಾರಿ ಬೇಕೇ ಬೇಕಾಗುತ್ತೆ. ಸೊ ಹೌ ಪ್ರಿಪೇರ್ಡ್ ಆರ್ ಯು? ನಮ್ಮ ಪಕ್ಷದ ನಾಯಕರು ನಾನು ಇದಕ್ಕೆ ತಯಾರಿದ್ದೀನಿ ಅಂತ ಅಂದ್ಕೊಂಡು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅವರ ದೃಷ್ಟಿಯಲ್ಲೇ ನಾನು ತಯಾರಿದ್ದೀನಿ ಅಂತಂದಾಗ ನಾನು ಇಲ್ಲ ಅಂತ ಹೇಳುವಂಥ ಒಂದು ಉದ್ಧಟತನ ಮಾಡಲಿಕ್ಕೆ ಆಗೋದಿಲ್ಲ. ನನಗೆ ಇವತ್ತು ಪಕ್ಷದ ನಾಯಕರುಗಳು, ನಾನು ಇವತ್ತು ಯಡಿಯೂರಪ್ಪನವ್ರ ಹತ್ರ ಇವತ್ತು ಬೆಳಗ್ಗೆ ಬಿ ಫಾರ್ಮ್ ತೊಗೊಳಕ್ಕೆ ಹೋದೆ, ಸರ್ ಹೇಳಿದ್ರು ಎಮರ್ಜ್ ಬಿಟ್ಟು ಗೆದ್ದಬಾ ಅಪ್ಪ, ಬೆನ್ ತಟ್ಟಿ ಪ್ರೋತ್ಸಾಹ ಮಾಡಿ ವಿಜಯಿ ಭವ ಅಂತ ಆಶೀರ್ವಾದ ಮಾಡಿ ಕಳಿಸಿದ್ರು. ಆದ್ರೆ ಇದೇ ಯಡಿಯೂರಪ್ಪನವರು, ನಾವು ಮಾಧ್ಯಮಗಳವರು ಮೈಕ್ ಹಿಡಿದ ತಕ್ಷಣ ಹೀಗೆ ತೇಜಸ್ವಿ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ ಅಂತ ಕೇಳಿದ ತಕ್ಷಣ ನಾವು ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರನ್ನೇ ಶಿಫಾರಸ್ ಮಾಡಿದ್ವಿ,
ಅಂತಂದ್ರು. ಅಂದ್ರೆ ಅಲ್ಲಲ್ಲ, ಅವರು ಯಾರಿಗೆ ಶಿಫಾರಸ್ ಮಾಡಿದ್ರು ಅನ್ನುವಂಥದ್ದು, ನಿಮ್ಮ ನಾಯಕತ್ವಕ್ಕೆ, ನಿಮ್ಮ ರಾಜ್ಯ ನಾಯಕತ್ವಕ್ಕೆ ವಿಶ್ವಾಸ ಇಲ್ವಾ? ವಿಶ್ವಾಸ ಇಲ್ಲದಲೇ ಇದ್ರೆ ನನಗೆ ಬಿ ಫಾರ್ಮ್ ಅನ್ನ ಅವರು ಕೊಟ್ಟು ಬೆನ್ನು ತಟ್ಟಿ ಗೆದ್ದು ಬಾ ಅಂತ ಹೇಳುವಂತ ಪ್ರಶ್ನೆಯೇ ಬರುವುದಿಲ್ಲ. ಟಿಕೆಟ್ ಅನೌನ್ಸ್ ಆದ್ಮೇಲೂ ಮಾನ್ಯ ಯಡಿಯೂರಪ್ಪನವರು ಹೇಳ್ತಾರೆ, ನಾವೇನೋ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರನ್ನೇ ಅನೌನ್ಸ್ ಮಾಡಿದ್ವಪ್ಪ ಅಂತಾರೆ. ಪಕ್ಷದಲ್ಲಿ ಈ ರೀತಿಯ ಒಂದು ಒಂದು ತೀರ್ಮಾನ ತಗೊಳ್ಬೇಕು ಅಂತಂದಾಗ ಯಡಿಯೂರಪ್ಪನವರಂತಹ, ಸನ್ಮಾನ್ಯ ಅಶೋಕ್ ಅವರಂತಹ, ಸೋಮಣ್ಣ ಸರ್ ಅಂತ ಸೀನಿಯರ್ ಲೀಡರ್ಸ್ಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದಲ್ಲಿ ಇಂಥ ಒಂದು ನಿರ್ಧಾರಕ್ಕೆ ಬಹುಶಃ ಬಂದಿರಲ್ಲ. ಆದ್ರಿಂದ ಅವರೆಲ್ಲರೂ ಇವತ್ತು ನೀವು ನಾಮಪತ್ರ ಸಲ್ಲಿಸುವಾಗ ತೇಜಸ್ವಿ ಅವರೇ, ಒಂದು ವೇಳೆ ಇಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರೇ ನಾಮಪತ್ರ ಸಲ್ಲಿಸೋ ಅಂತ ಸಂದರ್ಭ ಇದ್ದಾಗ ಅಶೋಕ್ ಅವ್ರು ಬರ್ತಾರೆ ಅಂತ ಹೇಳಲಾಗಿತ್ತು, ಸಿದ್ಧತೆಗಳು ನಡೆದಿದ್ವು ಅಂತ ಹೇಳಲಾಗಿತ್ತು, ಇವತ್ತು ನೀವು ನಾಮಪತ್ರ ಸಲ್ಲಿಸುವಾಗ ಅಶೋಕ್ ಅವರಾಗ್ಲಿ ಅಥವಾ ಸೋಮಣ್ಣ ಅವರಾಗ್ಲಿ ಯಾರು ಬರಲಿಲ್ಲ, ಯಾಕೆ ಅಂತ? ಏನಿಲ್ಲ ನೋಡಿ, ಇದು ನಿನ್ನೆ ರಾತ್ರಿ ಸುಮಾರು 1:30 ಅಷ್ಟೊತ್ತಿಗೆ ಇದು ಅನೌನ್ಸ್ ಆಗಿದ್ದದ್ದು. ಅಶೋಕ್ ಸರ್, ಸೋಮಣ್ಣ ಸರ್ ಬಹಳ ಸೀನಿಯರ್ ಲೀಡರ್ಸ್, ಅವರದ್ದು ಪ್ಲಾನ್ ಏನಿರುತ್ತೆ ಇವತ್ತು ನಾಳೆ ನಾಡಿದ್ದು ಶೆಡ್ಯೂಲ್ಗಳು ಒಂದು 2-3 ದಿವಸದ ಹಿಂದೆನೆ ತಯಾರಾಗಿರ್ತವೆ. ಅದಕ್ಕೆ ಬೇಕಾದಂತ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಟ್ರು ಅವರು. ನಾನು ಇವತ್ತು ಮಾತನಾಡಿದಾಗ ಸೋಮಣ್ಣ ಅವ್ರನ್ನ ತುಮಕೂರ್ಗೆ ಹೋಗ್ತಾ ಇದ್ದೇನೆ, ನಮ್ಮ ಸಂಪೂರ್ಣವಾದಂತ ಬೆಂಬಲ ಇದೆ, ನಾನು ತುಮಕೂರಿನಿಂದ ಬಂದ ಮೇಲೆ ನಾವು ಕೂತ್ಕೊಂಡು ಏನು ಸ್ಟ್ರಾಟಜಿ ಮಾಡಬೇಕು ಮಾಡೋಣ ಅಂತ ಅಂತಂದ್ರು. ಅಶೋಕ್ ಅವರು ಇವತ್ತು ನಾನು ಆಗ್ಲೇ ನೆನೆ ಇದ್ದೆ, ನಾನು ಬರ್ತೀನಿ ಅಂತ ಅಶೋಕ್ ಸರ್ ಹೇಳಿದ್ರು. ಈ ರಾಜೀವ್ ಚಂದ್ರಶೇಖರ್ ಸರ್ ಪೂರ್ತಿ ನನ್ನ ಜೊತೆಗಿದ್ರು, ಶಾಸಕರಾದಂತಹ ಉದಯ ಗರುಡಾಚಾರ್ ಸರ್ ಇದ್ರು, ನಮ್ಮ ಅಧ್ಯಕ್ಷರಿದ್ರು, ಸುಬ್ಬಣ್ಣ ಸರ್ ಇದ್ರು. ಅಲ್ಲ ಇಡೀ ನನಗೆ ಇವತ್ತು, ಅಲ್ಲ ನೀವು ಇಮ್ಯಾಜಿನ್ ಮಾಡಿ, ಇವತ್ತು ಬೆಳಗ್ಗೆ ಈ ಥರದ ಒಂದು ಸೂಚನೆ ಬಂದು ಮಧ್ಯರಾತ್ರಿಯಲ್ಲಿ ಇವತ್ತು ಒಂದು ನಾಮಿನೇಷನ್ ಹಾಕಬೇಕು, ಅದು ಏನು ಮಾಡಬೇಕು ಅನ್ನುವಂಥದ್ದು ಇಡೀ ಪ್ರಾಸೆಸ್ನಲ್ಲಿ ಅವರೆಲ್ಲರದ್ದು ಬೆಂಬಲ ಇರಲಿಲ್ಲ ಅಂತಂದಿದ್ರೆ ಅದನ್ನ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಇವತ್ತು ಇವತ್ತು ಅಲ್ಲ ಇವತ್ತು ಕ್ಷೇತ್ರದ ಜನರಿಗೆ ಇವತ್ತು ಅಲ್ಲ ಈಗ ಒಂದು ನಿಮಿಷ, ಇವತ್ತು ಸಾವಿರಾರು ಜನ ಸೇರಿದ್ರು ನಾಮಿನೇಷನ್ ಪ್ರಶ್ನೆ ಅಲ್ಲ ಅವ್ರೆಲ್ಲರೂ, ಅಲ್ಲ ಒಂದು ನಿಮಿಷ, ಅವರೆಲ್ಲರೂ ಯಾರು? ಅವ್ರು ಇವತ್ತು ಸೇರಿದಂತ ಕಾರ್ಯಕರ್ತರೆಲ್ಲರೂ ಕೂಡ ಬೊಮ್ಮನಹಳ್ಳಿಯಿಂದ ಸತೀಶ್ ರೆಡ್ಡಿ ಸರ್ ಫಾಲೋವರ್ಸ್ ಅವರೆಲ್ಲರೂ ಬಂದಿದ್ರು, ಉದಯ ಗರುಡಾಚಾರ್ ಸರ್ ಫಾಲೋವರ್ಸ್ ಬಂದಿದ್ರು, ಪದ್ಮನಾಭನಗರದಿಂದ ಅಶೋಕ್ ಸರ್ ಹೇಳಿದ ಎಲ್ಲರೂ ಜನ ಬಂದಿದ್ರು. ಅವರು ಈಗ ನಾಳೆ ನಾಡಿದ್ರೆ ನಿಮ್ಗೆಲ್ಲರೂ ನಮ್ಮ ಜೊತೆಗೆ ಬರ್ತಾರೆ, ಸಂಪೂರ್ಣವಾದ ಆಶೀರ್ವಾದ ಅವರಾಗಲೇ ನಮಗೆ ಮಾಡಿದ್ದಾರೆ, ನಿಮ್ಗೆ ಕಾಣಿಸುವಾಗಿ ಮಾಡ್ತಾರೆ ಅಷ್ಟೇನೆ. ಅನಂತಕುಮಾರ್ ಅವರು ಸತತ ದಶಕಗಳಿಂದ 6 ಬಾರಿ ಗೆದ್ದುಕೊಂಡು ಬಂದಂತಹ ಕ್ಷೇತ್ರ, ಪ್ರತಿ ಸಾರಿಯೂ ಅವರಿಗೆ ಕಾಂಗ್ರೆಸ್ ಕಡೆಯಿಂದ ವರದಾನವಾಗಿ ಬಂದಿದೆ, ಹೊಸ ಹೊಸ ಅಭ್ಯರ್ಥಿಗಳನ್ನು ಹಾಕಿದ್ದಾರೆ. ಆದರೆ ಈ ಸಾರಿ ಅನಂತಕುಮಾರ್ ಅವರ ಅವರಿಲ್ಲದಂತಹ ಒಂದು ವ್ಯಾಕ್ಯೂಮ್ ಅನ್ನ ತೇಜಸ್ವಿ ಸೂರ್ಯ ತುಂಬ ಬಲ್ರ, ಇದು ಪ್ರಶ್ನೆ ನಿಮ್ಮದೇ ಪಕ್ಷದ ಕಾರ್ಯಕರ್ತರು. ನೋಡಿ, ಅನಂತಕುಮಾರ್ ಸರ್ ಅವರ ವ್ಯಕ್ತಿತ್ವ ಒಂದು ಬಹಳ ದೊಡ್ಡ ಮೇರು ವ್ಯಕ್ತಿತ್ವ ಅದು. ನಾನು ಅನಂತಕುಮಾರ್ ಅವರ ಸ್ಥಾನವನ್ನು ತುಂಬುತ್ತೀನಿ ಅನ್ನುವಂಥ ಒಂದು ಉದ್ಧಟತನದ ಮಾತನ್ನು ಹೇಳುವಂಥದ್ದಕ್ಕೆ ಅನ್ನುವಂಥ ದುರಹಂಕಾರ ನನಗೆ ಇವತ್ತಿಲ್ಲ. ಯಾಕೆ ಅಂತಂದರೆ ಅಂಥ, ಯಾಕೆಂದರೆ ನಾವೆಲ್ಲ ನಮ್ಮಂಥವ್ರು ಸಾವಿರಾರು ಜನ ಬೆಳೆಸಿದಂಥ ನಾಯಕರು ಅವರು. ಆದರೆ ಅವರು ತೋರಿಸಿದಂಥ ದಾರಿಯಲ್ಲಿ ನಡೆಯುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ನಾನು, ಇಲ್ಲಿರುವಂತಹ ಎಲ್ಲ ನಾಯಕರುಗಳ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡಬಹುದು ಅನ್ನುವಂಥದ್ದು ಮಾತ್ರ. ತೇಜಸ್ವಿನಿ ಅನಂತಕುಮಾರ್ ಅವರ ಮನೆಯಲ್ಲಿ ಪ್ರತಿಭಟನೆ ನಡೀತು ನಿನ್ನೆ ರಾತ್ರಿ, ನಿಮ್ಮ ಕಾರ್ಯಕರ್ತರು ನೇರವಾಗಿ ನಿಮ್ಮ ಮುಖದ ಮೇಲೆ ಪ್ರಶ್ನೆ ಕೇಳಿದ್ರು, ನಿಮ್ಗೆ ಅರ್ಹತೆ ಏನಿದೆ ಅನ್ನುವಂಥದ್ದು ಕೇಳಿದ್ರು, ಮಾಧ್ಯಮಗಳಲ್ಲಿ ಬಂದು ಕೇಳಿದ್ರು. ಸೊ ಇದನ್ನೆಲ್ಲ ನೋಡುವಾಗ ನಿಮ್ಗೆ ಎಲ್ಲೋ ಒಂದ್ ಕಡೆ, ಎಲ್ಲೊಂದ್ ಕಡೆ ತೇಜಸ್ವಿ ಅವರು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ತಪ್ಪಿಸಿದ್ರು, ಈ ಮಾತಿಗೆ ಹೇಗಿದ್ರು? ಯಾರು ತಪ್ಪಿಸಿದ್ರು ಅಂತ? ತೇಜಸ್ವಿ ಅವರು ತಪ್ಪಿಸಿದ್ರು ಅನ್ನುವಂಥ ಮಾತು. ಮೇಡಮ್, ನಾನೊಬ್ಬ ಯುವ ಮೋರ್ಚಾದ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ದೊಡ್ಡ ದೊಡ್ಡ ನಾಯಕರ ಟಿಕೆಟ್ ಅನ್ನ ತಪ್ಪಿಸುವಂಥದ್ದು ಅಥವಾ ಇನ್ನೇನೋ ಈ ರೀತಿಯ ರಾಜಕೀಯ ಪಲ್ಲಟಗಳನ್ನು ಮಾಡುವಂಥ ಶಕ್ತಿ ಸಾಮರ್ಥ್ಯ ನನ್ನಂಥ ಸಾಮಾನ್ಯ ಕಾರ್ಯಕರ್ತನಿಗೆ ಇಲ್ಲ. ಪಕ್ಷದ ಸೂಚನೆ, ನಾನೊಬ್ಬ ಪಕ್ಷದ ಕಾಲಾಳ, ಆಮ್ ಫುಟ್ ಸೋಲ್ಜರ್. ಪಕ್ಷದ ನಾಯಕತ್ವ ನಿನ್ನ ಹೆಸರನ್ನ ಸೂಚನೆ ಮಾಡಿದೆ, ನೀನು ಹೋಗಿ ಬಿ ಫಾರಂ ಹಾಕಬೇಕು, ನೀನು ಈ ಕ್ಷೇತ್ರದಲ್ಲಿ ನೀನು ಕಂಟೆಸ್ಟ್ ಮಾಡಬೇಕು, ಈ ಕ್ಷೇತ್ರದಲ್ಲಿ ಅನಂತಕುಮಾರ್ ಅವರು ನರೇಂದ್ರ ಮೋದಿಯವರ ಚುನಾವಣೆಯನ್ನು, ಅನಂತಕುಮಾರ್ ಅವರ ಕೆಲಸವನ್ನು ಮುಂದುವರಿಸಬೇಕು, ನರೇಂದ್ರ ಮೋದಿಯವರ ಚುನಾವಣೆಗೆ ಶಕ್ತಿ ಕೊಡಬೇಕು, ಇದು ನಿನ್ನ ಕೆಲಸ ಅಂತಂದರು. ಅದನ್ನು ನಾನು ಮಾಡ್ತಾ ಇದ್ದೀನಿ ವಿನಃ ಬೇರೆ ಯಾವುದು. ಅನಂತಕುಮಾರ್ ಅವರಿಗೆ ಕಂಪೇರ್ ಮಾಡಿದ್ರೆ ತೇಜಸ್ವಿ ಅವರು ಅಂಥ ಜನಸಂಪರ್ಕ ಇರುವಂತಹ ವ್ಯಕ್ತಿ ಅಲ್ಲ, ಕೇವಲ 4 ವರ್ಷದಿಂದ ಪಾರ್ಟಿನಲ್ಲಿ ಇದ್ದಾರೆ. ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಸಿಕ್ಕಬೇಕಾಗಿತ್ತು, ಈ ಥರದ ಆಕ್ರೋಶ ನಿಮ್ಮ ಕಾರ್ಯಕರ್ತರಲ್ಲಿ ಇದೆ, ಹೇಗೆ ಅವ್ರನ್ನೆಲ್ಲ ಒಟ್ಟಿಗೆ ತಗೊಂಡು ಹೋಗ್ತೀವಿ? ಮೇಡಮ್, ನಮ್ಮ ಕಾರ್ಯಕರ್ತರು ಬೇರೆ ಯಾರೂ ಅಲ್ಲ, ಅವರೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ಅನಂತಕುಮಾರ್ ಸರ್ ಬೆಳೆಸಿರುವಂಥ ಕಾರ್ಯಕರ್ತರು. ಆ ಕಾರ್ಯಕರ್ತರ ಪೈಕಿ ನಾನು ಒಬ್ಬ, ಅವರಲ್ಲಿ ಒಬ್ಬರಾಗಿ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಅವರೆಲ್ಲರೂ ನನ್ನ ಜೊತೆಗೆ ಮಾತನಾಡಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯ ಅಂತಂದರೆ ಸ್ವತಃ ತೇಜಸ್ವಿನಿ ಅನಂತಕುಮಾರ್ ಅವರು
ಮುಂದೆ ನಿಂತು ಆ ಎಲ್ಲ ಕಾರ್ಯಕರ್ತರಿಗೂ ಪಕ್ಷದ ತೀರ್ಮಾನ ಹೀಗಿದೆ, ನಾವೆಲ್ಲರೂ ಕೂಡ ಆ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕು. ಈ ಬಾರಿಯ ಚುನಾವಣೆ ನರೇಂದ್ರ ಮೋದಿಯವರನ್ನ ಗೆಲ್ಲಿಸುವಂಥ ಚುನಾವಣೆ. ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಮತ್ತೊಮ್ಮೆ ಆಯ್ಕೆ ಆಗಬೇಕು. ಆ ದೃಷ್ಟಿಯಲ್ಲಿ ಬೆಂಗಳೂರು ದಕ್ಷಿಣದಿಂದ ಬೆಂಗಳೂರು ದಕ್ಷಿಣದಿಂದ ಮತ್ತಷ್ಟು ಗಟ್ಟಿಯಾಗಿ ನಾವು ಪ್ರಬಲವಾಗಿ ಅವ್ರಿಗೆ ಶಕ್ತಿ ತುಂಬಬೇಕು. ಇಷ್ಟೇ ನಮ್ಮ ಎದುರುಗಡೆ ಇರುವಂತಹ ಅಜೆಂಡಾ. ತೇಜಸ್ವಿ ಅವರು RSS ಬೆಂಬಲಿತ ಅಭ್ಯರ್ಥಿ, RSS ನ ಬಹಳ ಪ್ರೀತಿಯ ಹುಡುಗ, ಸಿದ್ಧಾಂತಕ್ಕೋಸ್ಕರ ಹೆಚ್ಚು ಮಾತಾಡಿದವರು, ಹಾಗಾಗಿ ಅವ್ರಿಗೆ ಟಿಕೆಟ್ ಸಿಕ್ಕಿದೆ. BL ಸಂತೋಷ್ ಅವರು ಲಾಬಿ ಮಾಡಿದ್ದಾರೆ, ಅವರು ಸಪೋರ್ಟ್ ಮಾಡಿದ್ದಾರೆ, ಹಾಗಾಗಿ ಅವ್ರಿಗೆ ಟಿಕೆಟ್ ಸಿಕ್ಕಿದೆ. ಇದು ಈಗ ಸದ್ಯ ಇರತಕ್ಕಂತ ಮಾತು. ಮೇಡಮ್, ನಾನು ನಿಮಗೆ ಹೇಳ್ತಿರೋದು ಇಷ್ಟೇನೆ, ನೀವು ಕೇಳ್ತಿರುವಂತಹ ಪ್ರಶ್ನೆಗಳನ್ನ ನೀವು ರಾಂಗ್ ಪ್ಲೇಸ್ ಅಲ್ಲಿ ಕೇಳ್ತಿದ್ದೀರಿ. ಇದನ್ನ ನೀವು ಬಹುಶಃ ಈ ನಿರ್ಧಾರಗಳನ್ನು ತಗೊಳ್ಳುವಂತಹ ನಾಯಕರ ಹತ್ರ ಕೇಳಬೇಕೆ ಹೊರತು ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಪಕ್ಷದ ಕಾಲಾಳಿನ ಹತ್ರ ಅಲ್ಲ. ಅಂದ್ರೆ ಗೊಂದಲಗಳಿದೆ ಅಂತ ಅನ್ಸುತ್ತಾ ನಿರ್ಧಾರಗಳು ಕೈಗೊಳ್ಳುವಾಗ? ಖಂಡಿತವಾಗಲೂ ಇಲ್ಲ. BJP ಅಂತಹ ಪಕ್ಷದಲ್ಲಿ, ನರೇಂದ್ರ ಮೋದಿ ಅಮಿತ್ ಶಾ ಇರುವಂತಹ ಪಕ್ಷದಲ್ಲಿ ಕನ್ಫ್ಯೂಷನ್ ಜಾಗವೇ ಇಲ್ಲ. ಎವ್ರಿಥಿಂಗ್ ಇಸ್ ಕ್ಲಿಯರ್. ಟು ಬಿ ವೆರಿ ಫ್ರಾಂಕ್ ತೇಜಸ್ವಿ, ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಈ ಇಡೀ ವಿಚಾರವನ್ನ ಇನ್ನಷ್ಟು ಸರಳವಾಗಿ ಮೊದಲೇ ಕೂತು ಬಗೆಹರಿಸಿಕೊಂಡು ನಿಭಾಯಿಸಬಹುದಾಗಿತ್ತಲ್ವಾ? ವೈ ಆಲ್ ದಿಸ್ ಹೈ ಡ್ರಾಮಾ? ಮೇಡಮ್, ನನ್ನ ಎದುರುಗಡೆ ಇರುವಂಥದ್ದು ಇವತ್ತು ಪಕ್ಷ ನನಗೆ ಈ ಚುನಾವಣೆಯಲ್ಲಿ ನಿಂತ್ಕೊಳ್ಬೇಕು, ನರೇಂದ್ರ ಮೋದಿಯವರ ಅಭ್ಯರ್ಥಿಯಾಗಿ, ನರೇಂದ್ರ ಮೋದಿಯವರ ಅಂಬಾಸಿಡರ್ ಆಗಿ ಅವರು ಮಾಡಿರುವಂಥ ಕೆಲಸವನ್ನು ಜನಕ್ಕೆ ತಲುಪಿಸುವಂಥ ಮತ್ತೆ ಆ ಶಕ್ತಿಯ ಮೇಲೆ ಮರು ಆಯ್ಕೆ ಆಗುವಂಥ ಒಂದು ಪ್ರಯತ್ನವನ್ನು ನೀನು ಮಾಡಬೇಕು ಅನ್ನುವಂಥ ಏಕೈಕ ಸೂಚನೆ ಕೊಟ್ಟಿದೆ. ನನ್ನ ಅಷ್ಟೂ ದೃಷ್ಟಿ ಆ ಕಡೆಗಿರೋದೇ ಹೊರತು ಬೆಂಗಳೂರು ದಕ್ಷಿಣದ ಮನೆ ಮನೆ ಹೋಗಬೇಕಿದೆ. ನರೇಂದ್ರ ಮೋದಿಯವರ 5 ವರ್ಷದ ಸಾಧನೆಯನ್ನು ಜನಕ್ಕೆ ಸ್ಪಷ್ಟವಾಗಿ ತಿಳಿಸಿ ಹೇಳಬೇಕಾಗಿದೆ. ಇಡೀ ಕ್ಷೇತ್ರದಲ್ಲಿ ಈಗಾಗಲೇ ಬಹಳ ದೊಡ್ಡ ನರೇಂದ್ರ ಮೋದಿ ಪರವಾಗಿರುವಂಥ ದೊಡ್ಡ ಅಲೆ ಇದೆ, ಅದನ್ನ ನಾವು ಒಂದು ಫೋಕಸ್ ಮಾಡಿ ಆರ್ಗನೈಸ್ ಮಾಡಿ ಅದ್ರ ಕಡೆ ಕೆಲಸ ಮಾಡುವಂಥದ್ದು ಮಾತ್ರ ನನಗೆ ಇರುವಂತ ನನ್ನ ಎದುರುಗಡೆ ಇರುವಂತ. ಸಹಜ, ನೀವು ಕ್ಯಾಂಡಿಡೇಟ್ ಆಗಿ ಹಾಗೆ ಹೇಳುವಂಥದ್ದು ಮತ್ತು ಸಹಜ. ಆದ್ರೆ ತೇಜಸ್ವಿ ಸೂರ್ಯ ಅವರ ಅರ್ಹತೆ ಏನು? ಆಯ್ತು, ನೀವು BJP ಅವರು ಹೇಳ್ತಾ ಇರೋ ಹಾಗೆ ಪ್ರತಿ ಕ್ಯಾಂಡಿಡೇಟ್ ನ ಹಿಂದೂ ನರೇಂದ್ರ ಮೋದಿ ಅವರು ಇದ್ದಾರೆ, ನರೇಂದ್ರ ಮೋದಿ ಅವರೇ ಪ್ರತಿ ಕ್ಷೇತ್ರದಲ್ಲೂ ನಿಂತಿದ್ದಾರೆ ಅನ್ನುವಂತ ಮಾತು ನಿಮ್ಮ ಇದನ್ನ ಒಪ್ಕೊಳ್ಳೋಣ. ತೇಜಸ್ವಿ ಸೂರ್ಯ ಅವರ ಸ್ಪೆಷಾಲಿಟಿ ಏನು? ವೈ ತೇಜಸ್ವಿ ಸೂರ್ಯ? ಮೇಡಮ್, ನನಗನ್ಸುವಂಥದ್ದು 1996 ಸನ್ಮಾನ್ಯ ಅನಂತ್ ಕುಮಾರ್ ಅವರನ್ನ ಈ ಕ್ಷೇತ್ರದಿಂದ ಆಯ್ಕೆ ಮಾಡಿದಾಗ ಬಹುಶಃ ಆಗಿನ ನಾಯಕತ್ವವು ಕೂಡ ನಮಗೆ ಒಂದು ನಾಯಕತ್ವದ ದೃಷ್ಟಿಯಿಂದ, ಒಂದು ಯುವ ನಾಯಕತ್ವದ ದೃಷ್ಟಿಯಿಂದ ಅವಕಾಶ ಬೇಕು ಅಂತ ಹೇಳಿ ಆ ದೃಷ್ಟಿಯಿಂದ ಯೋಚನೆ ಮಾಡಿದ್ರು ಅಂತ ಅನಿಸುತ್ತೆ. ಇವತ್ತು ನಮ್ಮ ದಕ್ಷಿಣ ಕನ್ನಡದಲ್ಲಿ ಪಕ್ಷದವರು ಯುವ ಶಾಸಕರುಗಳಿಗೆ ಅವಕಾಶ ಮಾಡಿಕೊಟ್ಟಾಗ, ಹಾಸನದಲ್ಲಿ ಪ್ರೀತಮ್ ಗೌಡರಿಗೆ ಅವಕಾಶ ಮಾಡಿಕೊಟ್ಟಾಗ, ಯಾವ ಚಿಂತನೆ ಇದೆಯೋ ಪ್ರತಾಪ್ ಸಿಂಹ ಅವರಿಗೆ ಲೋಕಸಭಾ ಕ್ಷೇತ್ರಕ್ಕೆ ಅವಕಾಶ ಮಾಡಿಕೊಟ್ಟಾಗ ಯಾವ ಚಿಂತನೆ ಇದೆಯೋ ಬಹುಶಃ ಅದೇ ಚಿಂತನೆ ಇಲ್ಲೂ ಕೂಡ ಪಕ್ಷದಲ್ಲಿ ಯೋಚನೆಗೆ ಬಂದಿರಬಹುದು ಅಂತ ನನಗನ್ಸುತ್ತೆ. ಅಷ್ಟೇ, ಇಲ್ಲಿ ಎಲ್ಲ ಒಂದ್ ಕಡೆ ಒಂಥರ ಲೋನ್ ಬ್ಯಾಟಲ್ ಫೈಟ್ ಮಾಡ್ತಾ ಇದ್ದಾರ ತೇಜಸ್ವಿ ಅನ್ನೋ ಭಾವನೆ ಬರ್ತಾ ಇದೆ ತಕ್ಷಣಕ್ಕೆ. ನಾಳೆ ನಂಗೆ ಗೊತ್ತಿಲ್ಲ, ತಕ್ಷಣಕ್ಕೆ ಆತರ ಒಂದು ಭಾವನೆ. ಮೇಡಮ್, ಇದು ಅನೌನ್ಸ್ ಆಗಿ 24 ಗಂಟೆಗಳಾಗಿದೆ. ಎಲ್ಲ ನಾಯಕರುಗಳು ನನಗೆ ಫೋನ್ ನಲ್ಲಿ ಮಾತನಾಡಿ ಅವರ ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಎದುರುಗಡೆ ಇರುವಂತದ್ದು ಒಂದೇ ಗುರಿ, ಈ ಚುನಾವಣೆಯನ್ನು ಭರ್ಜರಿ ಬಹುಮತದಿಂದ ಗೆಲ್ಲಬೇಕು. ಈ ಚುನಾವಣೆಯಲ್ಲಿ ನಮ್ಮ ಇಶ್ಯೂಗಳು ಈ ದೇಶದ ಅಭಿವೃದ್ಧಿ, ನರೇಂದ್ರ ಮೋದಿ 5 ವರ್ಷಗಳಲ್ಲಿ ಮಾಡಿರುವಂತಹ ಸಾಧನೆ, ಇನ್ನು 10 ವರ್ಷಗಳ ಕಾಲ ಅವರಿರುವಂತಹ ಕನಸು, ಯುವಕರಿಗೆ ಅವರು ಕೊಟ್ಟಿರುವಂತಹ ಮನ್ನಣೆ, ಇಷ್ಟೇ ಒಂದು ನಮ್ಮ ಬಹಳ ಬಹಳ ಪಳಗಿರ್ತಕ್ಕಂತಹ ಹಳೆ ಹುಲಿ ಪಿಕೆ ಹರಿಪ್ರಸಾದ್ ಅವರು. ಹೌದು, 99 ಸೋತಿದ್ದಂತ ಹಳೆ ಹುಲಿ. ಬಟ್ ಗೊತ್ತಿಲ್ಲ, ಈ ಸಾರಿ ನಿಮ್ಮ ಎದುರುಗಡೆ ಅವರು ಅವರು ಇದನ್ನ ಚಾಲೆಂಜಿಂಗ್ ಆಗಿ ತಗೊಳ್ಳಬೇಕು ಅಫ್ಕೋರ್ಸ್. ಸೊ ನೀವು ಎಷ್ಟು ತಯಾರಿದ್ದೀರಿ, ಹೇಗೆ ಎದುರಿಸ್ತೀರಿ? ನಮ್ಮ ಪಕ್ಷದ ನಾಯಕತ್ವ, ನಮ್ಮ ಪಕ್ಷದ ಕಾರ್ಯಕರ್ತರು, ಬೆಂಗಳೂರು ದಕ್ಷಿಣದ ಎಲ್ಲ ನಾಯಕರು, ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಯಡಿಯೂರಪ್ಪನವರು ನನಗಿದರಲ್ಲಿ ಬಹಳ ಸಂಪೂರ್ಣವಾದಂಥ ಶಕ್ತಿ ಕೊಟ್ಟಿದ್ದಾರೆ. ಅಶೋಕ್ ಸರ್ರು, ಸೋಮಣ್ಣ ಅವರಂತೂ ಈ ವಿಚಾರದಲ್ಲಿ ನನಗೆ 2-3 ಇವತ್ತು ಮಾತನಾಡಿ ಅದನ್ನು ಮಾಡೋಣಂತೆ, ಹೀಗೆ ಮಾಡೋಣಂತೆ, ಇವರೆಲ್ಲರದ್ರಗಡೆ ತೊಗೊಂಡೋಗೋಣಂತೆ ಅಂತ ಹೇಳಿ ಅವರೆಲ್ಲ ಇದಿದೆ. ಅವರೆಲ್ಲ ಈ ಥರ ಚುನಾವಣೆಗಳನ್ನು, 100 ಚುನಾವಣೆಗಳನ್ನು ಎದುರಿಸಿ ಗೆದ್ದಿರುವಂಥವ್ರು, ಅವರೆಲ್ಲ ಸಹಕಾರ ಬೆಂಬಲ ನನಗಿದೆ. ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಬಹುದೊಡ್ಡ ಇರುಸುಮುರುಸಾಗಿದೆ, ಅವರ ದೊಡ್ಡ ಮಟ್ಟದಲ್ಲಿ ಅವರ ಬೆಂಬಲಿಗರು ಇದ್ದಾರೆ ಈ ಕ್ಷೇತ್ರದಲ್ಲಿ. ಸೊ ಅದನ್ನು ಹೇಗೆ ನಿಭಾಯಿಸ್ತೀರಿ? ಸ್ವತಃ ತೇಜಸ್ವಿನಿ ಅನಂತಕುಮಾರ್ ಅವರೆಲ್ಲರೂ ಬೆಂಬಲಿಗರಿಗಾಗಲೇ ಸೂಚಿಸಿದ್ದಾರೆ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳಿ ನನ್ನ ಜೊತೆಗೆ 3-4 ಫೋನ್ನಲ್ಲಿ ಸಂಪರ್ಕದಲ್ಲಿದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡುವರಿದ್ದೇವೆ. ಈ ಚುನಾವಣೆ ಎದುರುಗಡೆ ಇರುವಂಥದ್ದು, ನೀವು ಎಷ್ಟೇ ಬಾರಿ ನನ್ನ ಹತ್ರ ಅದೇ ಪ್ರಶ್ನೆಗಳನ್ನು ತಿರುಗಿಸಿ ಮುರುಗಿಸಿ ಎಷ್ಟೇ ಸರಿ ಕೇಳಿದ್ರು ಕೂಡ ನಮ್ಮ ಲಕ್ಷ್ಯ ಬಹಳ ಸ್ಪಷ್ಟ. ಈ ಚುನಾವಣೆಯಲ್ಲಿ ನಾವು ಬಹಳ ದೊಡ್ಡ ಮೊಹಬ್ಬತ್ತದಿಂದ ಗೆಲ್ಲೋರಿದ್ದೇವೆ. ಅದು
ಅನಂತಕುಮಾರ್ ಸರಿಗೆ ನಾವೆಲ್ಲರೂ ಕೊಡಬಹುದಾಗಿರುವಂತಹ ಒಂದು ಬಹಳ ದೊಡ್ಡ ಕೊಡುಗೆ. ನರೇಂದ್ರ ಮೋದಿ ಅವರಿಗೆ ನಾವು ಮಾಡಬಹುದಾಗಿರುವಂತಹ ಅತ್ಯಂತ ದೊಡ್ಡ ಒಂದು ಬಲಶಾಲಿಯಾಗಿರುವಂತಹ ಕೆಲಸ. ಆ ಒಂದೇ ಒಂದು ಸಿಂಗಲ್ ಮೈಂಡೆಡ್ ಫೋಕಸ್ನಿಂದ ಬೆಂಗಳೂರು ದಕ್ಷಿಣವನ್ನು ಏನಿದು ಇಷ್ಟು ವರ್ಷಗಳ ಕಾಲ ಇರುವಂತಹ ಒಂದು BJPಯ ಭದ್ರಕೋಟೆ ಅಂತಿದೆ ಅದನ್ನು ಉಳಿಸ್ಕೊಳ್ತೇವೆ. ಅನಂತಕುಮಾರ್ ಸರ್ ಪ್ರತಿ ಚುನಾವಣೆಯಲ್ಲೂ ಅವರ ಮಾರ್ಜಿನ್ ಇನ್ಕ್ರೀಸ್ ಆಗ್ತಾ ಬರ್ತಿತ್ತು, ಅದೇ ರೀತಿ ಈ ಬಾರಿಯೂ ಕೂಡ ನಮ್ಮ ಮಾರ್ಜಿನ್ ಅದಕ್ಕಿಂತ ಬಹಳ ದೊಡ್ಡದಾಗಿದೆ. ಮಾತುಗಳು ಸುಮಾರು 200,000 ಜಾಸ್ತಿ ಇದಾವೆ. ಗೊತ್ತಿಲ್ಲ, ಅನಂತಕುಮಾರ್ ಅವರ ಪಾಲಿಟಿಕ್ಸ್ ಅದಕ್ಕೊಂದು ಅದರದೇ ಆದ ಶೈಲಿ ಇತ್ತು, ಒಂದು ವಿಭಿನ್ನ ಶೈಲಿಯ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದ್ರು, ಒಂದು ಬಹಳ ಒಂಥರ ಸಮನ್ವಯದ ಶೈಲಿಯ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದ್ರು. ಸೊ ನೀವು ಹೇಗೆ ಇದನ್ನ ಗೆಲ್ತೀರಿ, ಯಾಕಂತಂದ್ರೆ ಒಕ್ಕಲಿಗ ಮತಗಳು ಜಾಸ್ತಿ ಇದಾವೆ, ವೋಟ್ ಕ್ಯಾಲ್ಕುಲೇಷನ್ ಪ್ರಕಾರ ಕೂಡ ನಿಮಗೆ ಕ್ವೈಟ್ ಚಾಲೆಂಜಿಂಗ್ ಆಗಿದೆ? ನಾವು ಖಂಡಿತವಾಗ್ಲೂ ಗೆಲ್ತೇವೆ. ಎಲ್ಲ ಸಮುದಾಯಗಳು ನರೇಂದ್ರ ಮೋದಿ ಅವರ ಜೊತೆಗಿದೆ. ಇದು ನರೇಂದ್ರ ಮೋದಿ ಅವರ ಚುನಾವಣೆ, ನಾನಿಲ್ಲಿ ಒಬ್ಬ ನೆಪ ಮಾತ್ರ. ನರೇಂದ್ರ ಮೋದಿ ಅವರು ಒಕ್ಕಲಿಗರು, ಕುರುಬರು, ಲಿಂಗಾಯತರು, ಹಿಂದೂಗಳು, ಮುಸ್ಲಿಮರು, ಎಲ್ಲ ಭಾರತೀಯರನ್ನು ಒಗ್ಗೂಡಿಸ್ಕೊಂಡಿರುವಂತಹ ಒಬ್ಬ ಶ್ರೇಷ್ಠ ನಾಯಕ. ಈ ಕ್ಷೇತ್ರದಲ್ಲಿ ಹಾಕುವಂತಹ ಪ್ರತಿಯೊಂದು ಮತವು ಸೀದಾ ನರೇಂದ್ರ ಮೋದಿ ಅವರಿಗೆ ಹೋಗುವಂತಹ ಮತ. ಆದ್ರಿಂದ ಎಲ್ಲರೂ ಕೂಡ ಉತ್ಸುಕರಾಗಿದ್ದಾರೆ ನರೇಂದ್ರ ಮೋದಿ ಅವರನ್ನು ಆಯ್ಕೆ ಮಾಡಲಿಕ್ಕೆ ಚುನಾವಣೆಯಲ್ಲಿ. ಬೆಂಗಳೂರು ದಕ್ಷಿಣವನ್ನ ಬಹಳ ದೊಡ್ಡ ಭರ್ಜರಿ ಅಂತರದಿಂದ ನಾವು ಗೆಲ್ಲೋರಿದ್ದೇವೆ. ಮೋದಿ ಇಶ್ಯೂ ಬಿಟ್ರೆ, ಮೋದಿ ಬಿಟ್ರೆ ಬೇರೆ ಏನು ಇಶ್ಯೂ ಇದೆ ಇಲ್ಲಿ ಅಂತ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಪ್ರತಿಸ್ಪರ್ಧಿ BK ಹರಿಪ್ರಸಾದ್ ಅವರು ಮೋದಿ ಅವರ ವಿಚಾರ ಬಿಟ್ರೆ BJP ಅವರಿಗೆ ಬೇರೆ ಏನೂ ಇಶ್ಯೂನೇ ಇಲ್ಲ ಅಂತ ಬಹಳ ಸರಿ ಹೇಳಿದ್ದಾರೆ. ಏನ್ ಹೇಳ್ತಾರೆ? ಈ ಚುನಾವಣೆ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಿ ಆಯ್ಕೆ ಮಾಡುವಂತಹ ಚುನಾವಣೆ, ದಾಟ್ ಈಸ್ ದಿ ಅಜೆಂಡಾ. ನರೇಂದ್ರ ಮೋದಿ ಅವರ ಪಾಪ್ಯುಲಾರಿಟಿಯನ್ನ ಕಂಡ್ರೆ ಹೆದರುವಂತಹ ಕಾಂಗ್ರೆಸ್ನ ನಾಯಕರು, ಅವರಿಗೆ ನರೇಂದ್ರ ಮೋದಿ ಇಶ್ಯೂ ಆಗುವಂಥದ್ದು ಅವಶ್ಯಕತೆ ಇಲ್ಲ. ಆದ್ರಿಂದ ದೇ ವಾಂಟ್ ಟು ಡೈವರ್ಟ್ ದಿ ಸಬ್ಜೆಕ್ಟ್. ಆದರೆ ಈ ಚುನಾವಣೆಯ ಮುಖ್ಯ ಅಜೆಂಡಾ ನರೇಂದ್ರ ಮೋದಿ, 5 ವರ್ಷದಲ್ಲಿ ಅವರು ಮಾಡಿರುವಂಥ ಸಾಧನೆ, ಇನ್ನು 5-10 ವರ್ಷಕ್ಕೆ ಅವರು ತೋರಿಸ್ತಿರುವಂಥ ಹೊಸ ಕನಸುಗಳು, 5 ವರ್ಷದಲ್ಲಿ ಅವರು ಭಾರತವನ್ನು ಟ್ರಾನ್ಸ್ಫಾರ್ಮ್ ಮಾಡಿರುವಂತಹ ಒಂದು ರೀತಿ, ಇದು ಈ ಚುನಾವಣೆಯ ಮುಖ್ಯ ಕೇಂದ್ರ ಬಿಂದು ಇಶ್ಯೂಗಳು. ಬೆಂಗಳೂರು ದಕ್ಷಿಣದ ಜನತೆಗೆ ಏನು ಭರವಸೆ ಕೊಡ್ತೀರಿ? ನರೇಂದ್ರ ಮೋದಿ ಅವರು ಬೆಂಗಳೂರು ದಕ್ಷಿಣದಂತ ಪ್ರಜ್ಞಾವಂತ ಸಮಾಜ, ಪ್ರಜ್ಞಾವಂತ ದೇಶಭಕ್ತ ನಾಗರಿಕರಿರುವಂತಹ ಒಂದು ಕಾನ್ಸ್ಟಿಟ್ಯೂಯನ್ಸಿಗೆ ಒಬ್ಬ ವಿದ್ಯಾವಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನನ್ನ, ಯುವಕನನ್ನ ತಮ್ಮ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿ ಬಿಟ್ಟಿದ್ದಾರೆ. ಈ ಹಿಂದೆ ಇರುವಂಥ ಚಿಂತನೆ ಸಮಗ್ರ ರಾಜಕೀಯವನ್ನು ಬದಲಾಯಿಸಬೇಕು. ಎಷ್ಟು ವರ್ಷದಿಂದ ನಾವು ಯುವಕರು ರಾಜಕೀಯಕ್ಕೆ ಬರಬೇಕು, ವಿದ್ಯಾವಂತರು ರಾಜಕೀಯದಲ್ಲಿ ಬರಬೇಕು, ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವಂಥ ರಾಜಕೀಯಕ್ಕೆ ಬರಬೇಕು. ಇದು ನ್ಯೂ ಇಂಡಿಯಾದ ರಾಜಕಾರಣ, ಇದು ನ್ಯೂ ಇಂಡಿಯಾ, ಮೋದಿ ನರೇಂದ್ರ ಮೋದಿ ಅವರ ಬ್ರ್ಯಾಂಡ್ ಆಫ್ ನ್ಯೂ ಇಂಡಿಯಾ. ಇದ್ರ ಬಗ್ಗೆ ಎಲ್ಲ ನಾವು ಎಷ್ಟು ಕನಸಿಂದ ಮಾತನಾಡಿದ್ದೀವಿ. ಇದನ್ನ ನರೇಂದ್ರ ಮೋದಿ ಇದನ್ನ ನರೇಂದ್ರ ಮೋದಿ ಅವರು ಈ ಕ್ಷೇತ್ರದಲ್ಲಿ ನನಸು ಮಾಡಿ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಬಹಳ ಒಳ್ಳೇದು, ಬಹಳ ಒಳ್ಳೇದು. ಎಷ್ಟು ಜನ ನಿಮ್ಮಂತ ಯುವಕರಿಗೆ ಈ ಸಾರಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದಲ್ಲಿ ಟಿಕೆಟ್ ಸಿಕ್ಕಿ? ಹೋದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕಕ್ಕೆ ಪ್ರತಾಪ್ ಸಿಂಹ ಅವರನ್ನ ಇದೇ ರೀತಿ ಒಂದು ಪ್ರಯತ್ನದಲ್ಲಿ ನರೇಂದ್ರ ಮೋದಿ ಅವರು ಕೊಟ್ಟರು. ಪ್ರತಾಪ್ ಸಿಂಹ ಅವರು ಕಳೆದ 5 ವರ್ಷಗಳಿಂದ ಮೈಸೂರಿನಲ್ಲಿ ಮಾಡಿರುವಂತಹ ಅಭೂತಪೂರ್ವ ಕೆಲಸಗಳನ್ನ ನಾವು ನೋಡಿದ್ದೇವೆ. ಅದೇ ಒಂದು ಮಾದರಿಯ ಆಧಾರದ ಮೇಲೆ ಬೆಂಗಳೂರು ದಕ್ಷಿಣದಂತಹ ಕ್ಷೇತ್ರಕ್ಕೆ ನನಗೊಂದು ಅವಕಾಶವನ್ನು ನರೇಂದ್ರ ಮೋದಿ ಅವರು ಮಾಡಿಕೊಟ್ಟಿದ್ದಾರೆ. ನನ್ನಂಥ ಒಬ್ಬ ಯುವಕನಿಗೆ ಅವಕಾಶ ಮಾಡಿಕೊಟ್ಟಿರುವಂಥದ ಮೇಲೆ ಬರುವಂತಹ ದಿನದಲ್ಲಿ ವಿಶೇಷ ಕಾಳಜಿಯನ್ನು ವಹಿಸಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು. ಬೆಂಗಳೂರು ಇಸ್ ಅ ಗ್ಲೋಬಲ್ ಮೆಟ್ರೋಪೊಲಿಸ್. ಇಂಥ ಒಂದು ಬೆಳೀತಾ ಇರುವಂಥ ನಗರಕ್ಕೆ ಒಂದು ಹೊಸ ನಾಯಕತ್ವ, ಯುವ ನಾಯಕತ್ವ ಸಿಗಬೇಕು ಅನ್ನುವಂಥ ಒಂದು ಕಾಳಜಿಯನ್ನು ಅವರು ಇವತ್ತು ತೋರಿಸಿದಾರಲ್ಲ, ನ್ಯಾಚುರಲಿ ಈ ನಗರದ ಅಭಿವೃದ್ಧಿಗೆ ಬರುವಂತಹ ಸರ್ಕಾರದಲ್ಲಿ ಅವರು ಬಹಳ ದೊಡ್ಡ ಒಂದು ಕೊಡುಗೆಯನ್ನು ಕೊಡಲಿದ್ದಾರೆ. ತೇಜಸ್ವಿ ಅವರು ಓಡಾಡಿ ನೋಡಿದ ಪ್ರಕಾರ ಬೆಂಗಳೂರು ದಕ್ಷಿಣದ ಸಮಸ್ಯೆಗಳೇನಿದ್ದಾವೆ ಅಂತ ಅನಿಸುತ್ತೆ? ಈ ಚುನಾವಣೆಯನ್ನು ನೀವು ಬೆಂಗಳೂರು ದಕ್ಷಿಣಕ್ಕೆ ಸೀಮಿತ ಮಾಡಬಹುದು, ಇಲ್ಲ ಈ ಚುನಾವಣೆಯನ್ನು ನೀವು ಇಡೀ ದೇಶದ ಒಂದು ನಾಯಕತ್ವದ ಪ್ರಶ್ನೆಯನ್ನಾಗಿ ನೀವು ಮಾಡಬಹುದು. ಹೌದು, ಈ ಚುನಾವಣೆ ಎರಡು ಹೌದು. ಈ ಚುನಾವಣೆ ಪ್ರೈಮರಿಲಿ ಈ ದೇಶಕ್ಕೆ ಎಂಥ ಒಂದು ಕ್ರೆಡಿಬಲ್ ನಾಯಕತ್ವದ ಅವಶ್ಯಕತೆ ಇದೆ, ಈ ದೇಶವನ್ನ ವಿರೋಧಿಸ್ತಾ ಇರುವಂತಹ ಶಕ್ತಿಗಳಿಗೆ ಎಂಥ ನಾಯಕತ್ವವನ್ನು ಕೊಡುವಂತಹ ನರೇಂದ್ರ ಮೋದಿ ಅವರನ್ನ ಮತ್ತೆ ಆಯ್ಕೆ ಮಾಡಬೇಕಾಗಿರುವಂಥದ್ದು ಪ್ರೈಮರಿ ಡ್ಯೂಟಿ ಈ ಚುನಾವಣೆಯದು. ಯಾಕೆ ಅಂತಂದ್ರೆ ಬೆಂಗಳೂರು ಮಹಾನಗರ ಇವತ್ತು ಪ್ರಪಂಚದ ಬೇರೆ ಬೇರೆ ಮಹಾನಗರಗಳಿಗೆ ಹೋಲಿಸಿದ್ರೆ ಒಂದು ಬಹಳ ಬರ್ಜೋರಿಂಗ್ ಮೆಟ್ರೋಪಾಲಿಸ್ ಆಗಿ ಬೆಳೀತಾ ಇದೆ. ಇಲ್ಲಿ ನಮಗೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ನ ಸಮಸ್ಯೆಗಳಿದೆ, ಇಲ್ಲಿ ನಮಗೆ ಹೊಸ ಒಂದು ಸ್ಟಾರ್ಟ್ಅಪ್ ಇಕೋ ಸಿಸ್ಟಮ್ ಬರ್ತಾ ಇದೆ, ಅದಕ್ಕೆ ಬೇಕಾಗುವಂತಹ ಒಂದಿಷ್ಟು ಪಾಲಿಸಿ ಇಂಟರ್ವೆನ್ಷನ್ಸ್ಗಳ ಅವಶ್ಯಕತೆ ಇದೆ. ಆ ರೀತಿಯ ಒಂದು ಇಂಟೆಲಿಜೆಂಟ್ ಇನ್ನೋವೇಟಿವ್ ಲೀಡರ್ಶಿಪ್ನ ಈ ನಗರಕ್ಕೆ ಇವತ್ತು ಅತ್ಯವಶ್ಯಕವಾಗಿ ಬೇಕಾಗಿದೆ.
ಈ ನಗರಕ್ಕೆ ಒಂದು ಬಹಳ ಸೆನ್ಸಿಟಿವ್ ಆಗಿರುವಂಥ ಒಂದು ಸಿವಿಕ್ ಲೀಡರ್ಶಿಪ್ನ ಅವಶ್ಯಕತೆ ಕೂಡ ಇದೆ. ಈ ಎಲ್ಲ ದೃಷ್ಟಿಯಿಂದ ಬೆಂಗಳೂರು ದಕ್ಷಿಣಕ್ಕೂ ನಾವು ಬಹಳ ವಿಶೇಷವಾಗಿರುವಂಥ ಕೆಲಸ ಮಾಡಬೇಕಾಗಿದೆ. ಯಾಕೆ ಅಂತಂದರೆ ನರೇಂದ್ರ ಮೋದಿಯವರನ್ನು ಆಯ್ಕೆ ಮಾಡಿದಾಗ ವಾರಣಾಸಿನೂ ಬೆಳೀತು, ಅದೇ ರೀತಿ ನರೇಂದ್ರ ಮೋದಿಯವರನ್ನು ನಾವು ಇಲ್ಲಿ ಆಯ್ಕೆ ಮಾಡಿದಾಗ ಬೆಂಗಳೂರು ದಕ್ಷಿಣ ಕೂಡ ಈಗಿನ ಹಂತಕ್ಕಿಂತ ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಎಷ್ಟು ವರ್ಷ ಅಂತ ನಾವು ಸಿಲ್ಕ್ ರೋಡ್ ಅಲ್ಲಿ ಸಿಲ್ಕ್ ರೋಡ್ ಜಂಕ್ಷನ್ ಟ್ರಾಫಿಕ್ ಸಿಗಾಕೊಳ್ಳೋದು ಬಂದು ನಿಲ್ತಾರೆ. ಬಹಳ ವಿಶೇಷವಾದಂತ ಕ್ಷೇತ್ರ ಇದು ಅಂತ ಯಾಕೆ ಅದ ಪ್ಲಾನ್ ವರ್ಕೌಟ್ ಆಗಿಲ್ಲ ಯಾಕೆ? ಮೇಡಮ್, ನಾನು ಅದನ್ನೇ ಹೇಳಿದೆ, ನೀವು ಬಹಳ ದೊಡ್ಡ ಪ್ರಶ್ನೆಗಳನ್ನು ನನಗೆ ಕೇಳ್ತಾ ಇದ್ದೀರಿ. ಈ ಪ್ರಶ್ನೆಗಳನ್ನ ನಿಮಗೆ ನರೇಂದ್ರ ಮೋದಿಯವರು ಇಂಟರ್ವ್ಯೂಗೆ ಸಿಕ್ಕಿದಾಗ ತಾವೇ ಅವ್ರ ಹತ್ರ ಕೇಳಿ, ಯಾಕೆಂದ್ರೆ ನನಗೆ ಇದ್ರ ಬಗ್ಗೆ ಉತ್ತರ ಇಲ್ಲ. ಅವ್ರು ನನಗೆ ಹೇಳಿದ್ದಾರೆ, ಪಕ್ಷ ತೀರ್ಮಾನ ಮಾಡಿ ಹೇಳಿದೆ, ನೀನು ನಮ್ಮ ಪ್ರತಿನಿಧಿಯಾಗಿ ಅಲ್ಲಿ ಹೋಗಿ ನಿಲ್ಲಬೇಕು, ಈ ಪ್ರತಿನಿಧಿಯಾಗಿ ನಮ್ಮ ಹೊಸ ಬ್ರ್ಯಾಂಡ್ ಆಫ್ ನ್ಯೂ ಇಂಡಿಯಾ ಪಾಲಿಟಿಕ್ಸನ್ನು ಯುವಕರನ್ನ ಉತ್ತೇಜಿಸಿ ಒಂದು ಹೊಸ ರಾಜಕೀಯ ವ್ಯವಸ್ಥೆಯನ್ನು ತರ್ತೀವಿ ಅನ್ನುವಂಥ ಉತ್ಸಾಹದಿಂದ ನೀನು ಗೆದ್ದುಕೊಂಡು ಬರಬೇಕು ಅನ್ನುವಂಥ ಕೆಲಸ ಕೊಟ್ಟಿದ್ದಾರೆ, ಅದನ್ನು ನಾನು ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ನೀವು ಅನಂತಕುಮಾರ್ ಅವ್ರ ಜೊತೆ ಏನಾದರೂ ಓಡಾಡಿದ್ರ ಅಥವಾ ಬೆಂಗಳೂರು ದಕ್ಷಿಣ ಕ್ಷೇತ್ರದ? ನಾನು 2009 ಚುನಾವಣೆಯಿಂದ ಅನಂತಕುಮಾರ್ ಅವರ ಪ್ರತಿ ಚುನಾವಣೆಯಲ್ಲೂ ಓಡಾಡಿದ್ದೇನೆ, ಪ್ರತಿ ಚುನಾವಣೆಯಲ್ಲೂ ಕೆಲಸ ಮಾಡಿದ್ದೇನೆ. ಬೆಂಗಳೂರು ದಕ್ಷಿಣದಲ್ಲಿ ಮೂಲೆಯನ್ನು ಅವ್ರ ಜೊತೆಗೆ ತಿರುಗಾಡುವಂಥ, ಅವರು ನೋಡಿ ಕಲ್ತ್ಕೊಳ್ಳುವಂಥ ಅವಕಾಶಗಳನ್ನು ಅವರು ನನಗೆ ಕಲ್ಪಿಸ್ಕೊಟ್ಟಿದ್ರು. ಅನಂತಕುಮಾರ್ ಅವರ ಚುನಾವಣೆಯಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು, ಯಾರ್ಯಾರು ಭಾರತೀಯ ಜನತಾ ಪಾರ್ಟಿಯ ಬೆಂಗಳೂರಿನ ಘಟನಾಯಕರುಗಳು ಯಾರಿದ್ದಾರೋ, ಸುಬ್ಬಣ್ಣ ಸರ್ ಇರ್ಬೋದು, ಸದಾಶಿವ ಸರ್ ಇರ್ಬೋದು, ಜಯದೇವ್ ಅವರು ಇರ್ಬೋದು, ಎಲ್ಲದಕ್ಕಿಂತ ವಿಶೇಷವಾಗಿ ಇದೆಲ್ಲ ಸ್ಟ್ರಾಟಜಿ ಮಾಡಿ ಇದಕ್ಕೊಂದು ಲೀಡರ್ಶಿಪ್ ಕೊಡುವಂಥ ಅಶೋಕ್ ಸರ್, ಸೋಮಣ್ಣ ಸರ್ ಇವರೆಲ್ಲರೂ ಕೂಡ ಸಂಪೂರ್ಣವಾಗಿ ನನ್ನ ಜೊತೆಗಿದ್ದಾರೆ. ನನಗೆ ಆ್ಯಕ್ಚುಲಿ ಇದನ್ನು ಚುನಾವಣೆಯನ್ನು ಹೇಗೆ ಎದುರಿಸ್ಬೇಕು, ನಾಳೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಕಾಳಜಿ ಇಲ್ಲ. ನನಗಿರುವಂಥದ್ದು ಏನು ಅಂತಂದರೆ, ಅವರ ನಾಯಕತ್ವದಲ್ಲಿ ಅವರು ಚುನಾವಣೆಯನ್ನು ಮುಂತೆಗೆದುಕೊಂಡು ಹೋಗ್ತಾರೆ. ನಾನು ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ಪ್ರತಿನಿಧಿಯಾಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಜನರ ವಿಶ್ವಾಸವನ್ನು ಗಳಿಸುವಂಥದ್ದು ಇಷ್ಟೇ ನನ್ನ ಎದುರುಗಡೆ ಇರುವಂಥ ಒಂದು ಸವಾಲು. ಥ್ಯಾಂಕ್ ಯು ತೇಜಸ್ವಿ ಸೂರ್ಯ ಅವರೇ, ಸಾಕಷ್ಟು ಮನಬಿಚ್ಚಿ ಮಾತನಾಡಿದಿರಿ, ಸರಳವಾಗಿ ಇರೋದನ್ನ ಹಂಚಿಕೊಂಡಿದ್ದೀರಿ. ಥ್ಯಾಂಕ್ ಯು ನ್ಯೂಸ್ 18 ನೊಂದಿಗೆ ಮಾತನಾಡಿದ್ದಕ್ಕೆ. ನಮಸ್ಕಾರ. ಹೊಸ ಬಗೆಯ ರಾಜಕಾರಣದ ಈಕ್ವೇಷನ್ಸ್ ಬರೀತಾ ಇದ್ದೀವಿ, ಏನಾಗುತ್ತೆ ಕಾದ್ ನೋಡೋಣ. ಯುವಕರಿಗೆ ಟಿಕೆಟ್ ಕೊಡುವಂತದ್ದು ಸಾಕಷ್ಟು ಚಾಲೆಂಜಿಂಗ್ ಆದಂತ ಒಂದು ನಿರ್ಧಾರ, ಆ ತರದ ಒಂದು ನಿರ್ಧಾರವನ್ನ ಬೆಂಗಳೂರು ದಕ್ಷಿಣದಲ್ಲಿ ಬಿಜೆಪಿ ಕೈಗೊಂಡಿದೆ. ಸೊ ಸಾಕಷ್ಟು ಕುತೂಹಲ ಗರಿಗೆದರಿದೆ, ಕಾದ್ ನೋಡೋಣ. ಇದು ಇವತ್ತಿನ ವಿಶೇಷ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.